ಇದರ ಖ್ಯಾತ ಜ್ಯೋತಿಷ್ಯರು ಸರ್ವ ಸಾಧಕರು ಆಗಿರುವಂತಹ ಶ್ರೀ ಹರಿಶಾಸ್ತ್ರಿ ಗುರುಜಿ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ವಿವಾಹ ವಿಳಂಬ ಜಾಸ್ತಿ ಆಗ್ತಾ ಇರುತ್ತೆ ಆ ವಿವಾಹ ಕಾರಣ ಇರಬಹುದು ಅಂತ ತಿಳಿಸ್ಕೊಡಿ ನನ್ನ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೆಲ್ಲರಿಗೂ ಸಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರಿಯ ಪ್ರೇಕ್ಷಕ ಬಂಧುಗಳೇ ವಿವಾಹ ವಿಳಂಬಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನು ನಾವು ತಿಳಿಬೇಕು ಹಲವಾರು ವಿಚಾರಗಳಿದೆ ಬಿಡಿ ಒಂದು ಎರಡೂ ಅಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನು ನೋಡ್ತಾನೇ ಇದ್ದೀವಿ ಆ ಸಮಸ್ಯೆಗಳಲ್ಲಿ ಮೇಜರ್ ಪಾತ್ರ ವಹಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಎರಡೇ ಒಂದು ಸಾಲಬಾಧೆ ಇನ್ನೊಂದು ಮದುವೆ ಈ ಮದುವೆ ಅನ್ನುವಂಥದ್ದು ಇದೆಯಲ್ಲ ಇದಕ್ಕೆ ಬಹಳಷ್ಟು ವಿಳಂಬತೆಗಳನ್ನು ಕಾಣ್ತಾ ಇರ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಜನ್ಮ ಜಾತಕ ಅನ್ನುವಂಥದ್ದು ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ ಒಂದು ಜಾತಕವನ್ನು ತಗೊಳ್ಳಿ ವೀಕ್ಷಕರೇ ಯಾವುದಾದ್ರೂ ಆಗ್ಬೋದು ಹೆಣ್ಣಿನ ಜಾತಕ ಆಗ್ಬೋದು ಅಥವಾ ಗಂಡಿನ ಜಾತಕ ಆಗ್ಬೋದು ಜಾತಕವನ್ನು ತಗೊಂಡ್ರ ಜಾತಕದಲ್ಲಿ ಕೆಲವೊಂದಿಷ್ಟು ಗ್ರಹಸ್ಥಿತಿಗಳು ಕಾರಣಕೃತಗಳಾಗಿರ್ತಾರೆ ಯಾವ ರೀತಿಯಾಗಿ ಅಂತಂದರೆ ನಿಮ್ಮ ಜನ್ಮ ಲಗ್ನ ಅನ್ನುವಂಥದ್ದು ತುಂಬ ಮುಖ್ಯ ಲಗ್ನ ಕುಂಡಲಿ ರಾಶಿ ಕುಂಡಲಿ ಅಂತ ಏನು ಹೇಳ್ತೀವಿ ಆ ಲಗ್ನ ಕುಂಡಲಿಯಿಂದ ಏಳನೇ ಮನೆ ಅನ್ನುವಂಥದ್ದು ಕಳತ್ರ ಸ್ಥಾನಾಧಿಪತಿ ಅಂತ ಹೇಳ್ತೀವಿ ಸಪ್ತಮ ಸ್ಥಾನ ಈ ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಏನಾದರೂ ವಕ್ರಿಯನ್ನು ಪಡೆದಿದ್ದರೆ ಅಥವಾ ಶತ್ರು ಮನೆಯಲ್ಲಿದ್ದರೆ ಅಥವಾ ಪಾಪಗ್ರಹದ ಜೊತೆ ಯುತಿಯಾಗಿದ್ದರೆ ಅಥವಾ ಅಸ್ತಂಗತನಾಗಿದ್ದರೆ ಈ ರೀತಿಯಾದಂಥ ವಿವಾಹ ವಿಳಂಬ ಆಗುವಂಥ ಸಾಧ್ಯತೆಗಳು ಇದು ನಾನು ಗಂಡು ಜಾತಕಕ್ಕೆ ಮಾತ್ರನೋ ಅಥವಾ ಹೆಣ್ಣು ಜಾತಕಕ್ಕೆ ಮಾತ್ರನೋ ಅಲ್ಲ ಇಬ್ಬರು ಜಾತಕಕ್ಕೂ ಹೇಳ್ತಾ ಇರ್ತಕ್ಕಂಥದ್ದು ಸರಿ ವಿವಾಹ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಏಳನೇ ಮನೆ ಅಧಿಪತಿ ಕಾರಣ ಜೊತೆಗೆ ಶುಕ್ರನು ತುಂಬ ಇಂಪಾರ್ಟೆಂಟ್ ಶುಕ್ರನ ನಾವೇನಂತೀವಿ ಕಳತ್ರ ಕಾರಕ ಅಂತ ಹೇಳ್ತೀವಿ ಕಳತ್ರ ಕಾರಕನಾಗಿರ್ತಕ್ಕಂಥ ಶುಕ್ರ ಏನಾದರೂ ಇದೇ ರೀತಿಯಾದಿ ಅಸ್ತಂಗಾತನೋ ವಕ್ರಿಯೋ ಅಥವಾ ಶತ್ರು ಮನೆಲೋ ನೀಚನೋ ಆಗಿದ್ದರೆ ಅಂಥವ್ರಿಗೆ ವಿವಾಹ ವಿಳಂಬ ಆಗುತ್ತೆ ಇದನ್ನು ನೀವು ನೋಡ್ಕೊಂಡು ತಿಳ್ಕೊಬೋದು ಅಂದ್ಕೊಂಡಿದ್ದೀರಾ ಖಂಡಿತ ಸಾಧ್ಯ ಇಲ್ಲ ಇದಕ್ಕೆ ಅಂತ ಒಬ್ಬರು ನುರಿತ ಜ್ಯೋತಿಷ್ಯರು ಇರ್ತಾರಲ್ವಾ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರಡಿಕ್ಷನ್ಸನ್ನು ಮಾಡಿಸಿದಾಗ ಜಾತಕದಲ್ಲಿರ್ತಕ್ಕಂಥ ವಿಳಂಬತೆಗೆ ಕಾರಣಗಳು ನಮಗೆ ಗೊತ್ತಾಗುತ್ತೆ ಆ ಕಾರಣಗಳು ನಮಗೆ ಗೊತ್ತಾದಾಗ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಸುಲಭ ಅಲ್ವಾ ಪರಿಹಾರಕ್ಕೆ ನೀವು ದೊಡ್ಡ ಮಾರ್ಗಕ್ಕೆ ಹೋಗ್ಬೇಕು ಹೋಮ ಹವನಾದಿಗಳನ್ನು ಮಾಡಬೇಕು ಅಂತೇನಿಲ್ಲ ಪರಿಹಾರದ ಮಾರ್ಗ ಭಾಳ ಸರಳವಾಗಿರಬೇಕು ಇದು ತುಂಬ ಮುಖ್ಯವಾಗುತ್ತೆ ಅದಲ್ಲದೆ ಕೆಲವೊಂದಿನಷ್ಟು ವಿಚಾರಗಳಿದೆ ವಿವಾಹ ವಿಳಂಬತೆಗೆ ಏನೇನು ಕಾರಣ ಅಂತ ಕುಜದೋಷ ಒಂದು ಕಾರಣ ಆಗುತ್ತೆ ಆಮೇಲೆ ಸರ್ಪದೋಷ ಒಂದು ಕಾರಣ ಆಗುತ್ತೆ ಸುಮಾರು ಜನಕ್ಕೆ ನೋಡಿ ಮೂವತ್ತು ಮೂರು ವರ್ಷದವರೆಗೂ ಶತಾಯಗತಾಯ ಎಲ್ಲ ಪ್ರಯತ್ನ ಪಟ್ಟರು ಸಾಧ್ಯನೇ ಆಗಲ್ಲ ಮದುವೆ ಮೂವತ್ತ್ಮೂರು ವರ್ಷ ಆಗಲಿ ಇಮಿಡಿಯೇಟಾಗಿ ದಿಢೀರಂತ ಅಂತ ದಿಢೀರ್ ಮದುವೆ ಎಷ್ಟು ಅದ್ಭುತವಾದಂಥ ಸನ್ನಿವೇಶಗಳು ಗೊತ್ತಾ ಒಂದೊಂದ್ಸಲ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಜಾತಕದಲ್ಲಿ ಕೆಲವೊಬ್ಬರಿಗೆ ಯೋಗಗಳಿರುತ್ತೆ ಇಪ್ಪತ್ತು ವರ್ಷಕ್ಕೆ ಮದುವೆ ಆಗ್ಬಿಡುತ್ತೆ ಕೆಲವ್ರಿಗೆ ಇಪ್ಪತ್ನಾಲ್ಕಿರುತ್ತೆ ಕೆಲವ್ರಿಗೆ ಇಪ್ಪತ್ತೆಂಟು ಇರುತ್ತೆ ಕೆಲವ್ರಿಗೆ ಮೂವತ್ತೆರಡು ಇರುತ್ತೆ ವಿವಾಹ ಯೋಗ ಅನ್ನುವಂಥದ್ದು ನೀವು ಮೊದಲು ತಿಳ್ಕೊಬೇಕು ಪ್ರಿಯ ಪ್ರೇಕ್ಷಕ ಬಂಧುಗಳೇ ತಂದೆ ತಾಯಿಯರು ಅಂದರೆ ಮಗಳಿಗೋ ಮಗನಿಗೋ ಗೊತ್ತಿರೋದಿಲ್ಲ ಅವ್ರ ವಿದ್ಯಾಭ್ಯಾಸ ಅವ್ರ ಉದ್ಯೋಗ ಅವ್ರ ಒಂದು ಜೀವನ ಆ ವಯಸ್ಸಿಗೆ ಬೇಕಾದಂಥ ಅವರು ಲೈಫನ್ನು ಎಂಜಾಯ್ ಮಾಡುವಂಥ ರೀತಿ ಇವೆ ಈ ಇದರಲ್ಲಿ ಮುಳುಗೋಗಿರ್ತಾರೆ ಅವರು ಮಕ್ಕಳ ಮೇಲೆ ನಾವು ಬೆರಳು ತೋರಿಸಿ ಏನೂ ಮಾಡಲಿಕ್ಕಾಗಲ್ಲ ತಪ್ಪಾಗಿಬಿಡುತ್ತೆ ನಾವು ನಮ್ಮ ಮಕ್ಕಳ ಮೇಲೆ ಬೆರಳು ತೋರಿಸಿದ್ರೆ ನಮ್ಮದು ತಪ್ಪಾಗ್ಬಿಡುತ್ತೆ ಪೋಷಕರು ನಾವೇನು ಮಾಡ್ಬೇಕೇಳಿ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಮುಗಿದಿದೆ ಉದ್ಯೋಗ ಮಾಡ್ತಾ ಇದ್ದಾರೆ ಸರಿ ಮದುವೆಗೆ ಯುಕ್ತ ವಯಸ್ಸು ಬಂದಿದೆ ಒಂದು ಅಂದಾಜಿನ ವಯಸ್ಸೇ ಇಟ್ಕೊಳ್ಳಿ ಒಂದು ಹೆಣ್ಣು ಮಗಳಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಗಂಡ ಮಗನಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇದೆ ಅಂದ್ಕೊಳ್ಳಿ ಇದೇ ಸಂದರ್ಭ ಸರಿಯಾಗಿದೆ ಹೌದು ನನ್ನ ಮಗಳಿಗೆ ಮದುವೆ ಮಾಡಬೇಕು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ ನಿರ್ಧಾರ ಮಾಡಿದ ತಕ್ಷಣವೇ ನೀವೇನು ಮಾಡಬೇಕು ಮೊದಲು ನೀವು ಭೇಟಿ ಮಾಡಬೇಕಾಗಿರೋದು ಮ್ಯಾರೇಜ್ ಬ್ರೋಕರ್ನೋ ಅಥವಾ ಮ್ಯಾಟ್ರಿಮೋನಿ ಸಿಸ್ಟಮ್ನೋ ಅಲ್ಲ ನೀವು ಮೊದಲು ಭೇಟಿ ಮಾಡಬೇಕಾಗಿರೋದೆ ನುರಿತ ಜ್ಯೋತಿಷ್ಯರನ್ನು ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಈ ವಿವಾಹ ವಿಳಂಬ ಏನಾದರೂ ಇದೆಯಾ ಅಂತ ಫಸ್ಟ್ ಕ್ವೆಶನ್ ಕೇಳಬೇಕು ಆಮೇಲೆ ವಿವಾಹ ಯೋಗ ಯಾವಾಗ ಸುಮಾರು ಜನಕ್ಕೆ ದಶಾಭುಕ್ತಿಗಳನ್ನು ಐಡೆಂಟಿಫೈ ಮಾಡಿ ವಿವಾಹ ಯೋಗ ಯಾವಾಗ ಬರುತ್ತೆ ಸುಮಾರು ಐದು ಐದಾರು ವರ್ಷ ಏಳೆಂಟು ವರ್ಷ ಪ್ರಯತ್ನ ಇರ್ತಾರೆ ಚಿಂತೆ ಆಗ್ಬಿಟ್ಟಿರುತ್ತೆ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ನನ್ನ ಮಗಳಿಗೆ ಏಳು ವರ್ಷದಿಂದ ನೋಡ್ತಾ ಇದ್ದೀನಲ್ಲಪ್ಪ ಮದುವೆ ಆಗ್ತಿಲ್ಲ ಇವಳಿಗೆ ಮದುವೆ ಆಗುತ್ತೋ ಇಲ್ಲವೋ ಮದುವೆ ಋಣ ಇದೆಯೋ ಇಲ್ಲವೋ ಈ ಥರ ದುಃಖ ಪಡೋಂಥ ಪೋಷಕರು ಸ್ವಾಮಿ ನನ್ನ ಮಗನಿಗೆ ಒಳ್ಳೆ ಮದುವೆಗೆ ಹೆಣ್ಣು ಬಂದಿತ್ತು ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಹೋಗಬೇಕು ಅಂತಂದ ಸರಿ ಆಯಿತು ಅಂತ ಕಳಿಸ್ಕೊಟ್ಬಿಟ್ವಿ ಈಗ ಮೂವತ್ತೆರಡು ವರ್ಷ ಆಗೋಗಿದೆ ಬುದ್ಧಿ ಇನ್ನೂ ಮದುವೆ ಆಗ್ತಾ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ನೋಡಿದ್ರೆ ವಿವಾಹ ಯೋಗ ಒಂದು ಐದು ವರ್ಷದಿಂದಲೇ ಊಟ ಹೋಗ್ಬಿಟ್ಟಿದೆ ಆಮೇಲೆ ಸಿಗುವಂಥ ಹೆಣ್ಮಗಳೇಗಿರ್ತಾಳೆ ದೋಷಪೂರಿತಳಾಗಿರ್ತಾಳೆ ಅಥವಾ ಈ ದೋಷಪೂರಿತವಾಗಿರುತ್ತೆ ಮದುವೆ ಆಗ್ತಾರೆ ಸರಿಯಾದ ಸಂಸಾರ ಜೀವನ ಇರಲ್ಲ ಮಕ್ಕಳಾಗಲ್ಲ ಜಂಜಾಟ ಸಮಸ್ಯೆ ಜಗಳ ಕೊನೆಗೆ ಡಿವೋರ್ಸು ಇನ್ನೊಂದು ಮದುವೆ ಆ ಮದುವೆಯಲ್ಲೂ ಅದೇ ಗೋಳೆ ಬೇಕಾ ನಮ್ಗೆ ಈ ಥರದ್ದು ಯೋಚನೆಗಳು ಬೇಕಾ ಈ ಥರದ ಜೀವನ ಬೇಕಾ ನಮಗೆ ಬೇಡ ಅಲ್ವಾ ಹಾಗಾದರೆ ನಾವೇನು ಮಾಡಬೇಕು ಮದುವೆ ಮಾಡಬೇಕು ಅಂತ ನಾವು ಫಿಕ್ಸ್ ಮಾಡಿದಾಗ ಅಂದ್ಕೊಂಡಾಗ ಯಾರು ಅನ್ಕೊತಾರೆ ಮಕ್ಕಳು ಅನ್ಕೊಳ್ಳಲ್ಲ ನೀವು ಯಾವ್ದು ಮಕ್ಕಳನ್ನು ಕೇಳಿ ಮದುವೆ ಮಾಡ್ಕೊತೀರ ಅಮ್ಮ ಮದುವೆ ಮಾಡ್ಕೊತೀರಪ್ಪ ಅಂದರೆ ಅಯ್ಯೋ ಇವಾಗಲೇ ಏನು ಇನ್ನೂ ಸ್ವಲ್ಪ ತುಂಬ ಇದೆ ನಾನು ಮನೆ ಕೊಟ್ಬಿಟ್ಟು ಮದುವೆ ಮಾಡ್ಕೊತೀನಿ ನಾನು ಸ್ವಲ್ಪ ದುಡ್ಡು ಮಾಡ್ಬಿಟ್ಟು ಮದುವೆ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ತೀನಿ ಈ ಥರ ಅಂತಾರೆ ಹೊರ್ತು ಯಾರು ಹಾಂ ಹೌದಮ್ಮ ನಂಗೆ ಮದುವೆ ಮಾಡ್ಬಿಟ್ಟು ನಾನು ರೆಡಿ ಇದ್ದೀನಿ ಅಂತ ಯಾರೂ ಕೇಳೋದಿಲ್ಲ ಯಾವ ಹೆಣ್ಣು ಮಕ್ಕಳು ಕೇಳ್ತಾರೆ ಯಾವ ಗಂಡು ಮಕ್ಕಳು ಕೇಳ್ತಾರೆ ಯಾರೂ ಕೇಳೋದಿಲ್ಲ ನಾನಾಗಲಿ ನೀವಾಗಲಿ ಎಲ್ಲರೂ ಆ ವಯಸ್ಸು ದಾಟ್ಕೊಂಡ್ಬಂದಿಲ್ಲವ್ರೆ ಯಾಕಂದರೆ ಆ ಫೀಲಿಂಗ್ಸ್ ನಮ್ಮಲ್ಲೂ ಇರುತ್ತಲ್ವ ಅದಕ್ಕೋಸ್ಕರ ತಂದೆ ತಾಯಿಗಳು ನೀವು ನಿರ್ಧಾರ ಮಾಡ್ತಿರಲ್ಲ ಓ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿರಲ್ಲ ಆ ಕೂಡಲೇ ನುರಿತ ಜ್ಯೋತಿಷ್ ಶರಣ ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಎಲ್ಲ ಮಾಡಿಸಿ ಅವರು ಜಾತಕವನ್ನು ತೋರಿಸಿದಾಗ ಗೊತ್ತಾಗುತ್ತೆ ವಿವಾಹ ಯೋಗ ಯಾವಾಗ ಮದುವೆ ಯೋಗ ಯಾವಾಗ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಆರು ತಿಂಗಳು ಮೊದಲು ಅಥವಾ ವರ್ಷದ ಮೊದಲು ಪ್ರಾರಂಭ ಮಾಡಿದ್ರೆ ವಿವಾಹಕ್ಕೆ ಕರೆಕ್ಟಾಗಿ ವಿವಾಹ ಯೋಗ ಯಾವಾಗ ಇದೆ ಅಂತ ತಿಳ್ಕೊಂತೀರಾ ಅದೇ ಯೋಗದ ಸಮಯದಲ್ಲಿ ಮದುವೆ ಆಗುತ್ತೆ ಯಾವಾಗ ಮದುವೆ ಆಗುತ್ತೋ ಅವ್ರ ಜೀವನ ಚೆನ್ನಾಗಿರುತ್ತೆ ಈ ವಿಳಂಬದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ದೋಷಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರೆ ಇನ್ನು ವಿವಾಹ ವಿಳಂಬ ಯಾವ್ಯಾವ ಕಾರಣದಿಂದ ಆಗತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು ಮೊದಲನೇ ಕಾರಣ ಕುಜ ದೋಷ ಎರಡನೇ ಕಾರಣ ಸರ್ಪದೋಷ ಮೂರನೇದು ವಿವಾಹ ಯೋಗ ಯಾವಾಗಿದೆ ಅಂತ ತಿಳ್ಕೊಂಡ್ರೆ ಆ ಯೋಗದ ಸಂದರ್ಭದಲ್ಲಿ ಮದುವೆ ಅನ್ನುವಂಥದ್ದು ಇನ್ನು ಇದೆ ಅದೇನಪ್ಪ ಅಂತಂದರೆ ಪಿತೃದೋಷ ಈ ನಾಲ್ಕು ಅಲ್ಲದೆ ಇನ್ನಿಷ್ಟು ಮಾಹಿತಿಗಳನ್ನು ನಾನು ನಿಮ್ಗೆ ತಿಳಿಸ್ಬೇಕು ತಿಳಿಸ್ಕೊಡ್ತೇನೆ ಕಾಲರ್ ಹೇಳಿದ್ದಾರೆ ಲಲಿತಾ ಅಂತ ಹಲೋ 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 ಲಲಿತಾ ಅವರೇ ಕೇಳಿಸ್ತಾ ಇದೆಯಾ ಹಲೋ ಹಲೋ ಅದೇ ದೋಷದ ಬಗ್ಗೆ ನೀವು ಈ ನಾಲ್ಕು ದೋಷದ ಬಗ್ಗೆ ತಿಳ್ಕೊಂಡ್ರಿ ಪಿತೃದೋಷದವರೆಗೂ ತಿಳ್ಕೊಂಡ್ರಿ ಪಿತೃದೋಷದ ನಂತರದ ವಿಚಾರ ಈ ನಾಲ್ಕು ದೋಷಗಳು ಇದೆಯಾ ಇಲ್ವಂತ ಮೊದಲು ರೆಕ್ಟಿಫೈ ಮಾಡಬೇಕು ದೋಷ ಇಲ್ಲ ಅಂದಮೇಲೆ ಸಂತೋಷ ಇನ್ನು ವಿವಾಹ ಯೋಗ ಯಾವ ಗೀತಿ ಹೋಗಾಗುತ್ತೆ ಅದಕ್ಕೇನು ಸ್ವಾಭಾವಿಕ ಹೋಗಾಗುತ್ತೆ ಯಾವ ಜ್ಯೋತಿಷ್ ಶರತ್ರೆ ಹೋಗೋದು ಬೇಡ ಯಾವ ಪರಿಹಾರ ಬೇಡ ಏನೋ ಅವಶ್ಯಕತೆ ಇರೋದಿಲ್ಲ ವಿವಾಹ ವಿಳಂಬಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ದೋಷಗಳನ್ನ ಪರಿಹಾರ ಮಾಡಿಕೊಳ್ಳಿಲ್ಲ ಅಂದ್ರೆ ವಿಳಂಬ ಆಗ್ತಾನೇ ಇರುತ್ತೆ ಆಗುವಂತಹ ಸಂದರ್ಭಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಅದನ್ನ ಮುಂದೊತ್ತಿಗೆ ಹೇಳ್ತೀವಿ ನಿಮ್ ಹೆಸರು ಯಾರು ಯಾರ ಬಗ್ಗೆ ಕೇಳ್ಬೇಕಾಗಿತ್ತು

ನಮಸ್ತೆ ಅಮ್ಮ ನಮಸ್ಕಾರ ಗುರು ಹೇಳಿ ತಾಯಿ ಏನು ವಿಚಾರ ಕೇಳಬೇಕಾಗಿತ್ತು ಅವರು ಎಂ ಬಿ ಜಾಬ್ ಸಿಗುತ್ತಾ ಅಂತ ಹ್ಮ್ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಅಂತ ನೋಡಿ ಸಾಧಾರಣವಾಗಿ ಜೀವನದಲ್ಲಿ ನಾವು ಸರ್ಕಾರದ ಉದ್ಯೋಗ ಅನುಭವಿಸ್ಬೇಕಂದ್ರೆ ಸೂರ್ಯ ತುಂಬಾ ಬಲವಾಗಿರಬೇಕು ನಾನು ಹಲವಾರು ಎಪಿಸೋಡಲ್ಲಿ ಹೇಳಿದೀನಿ ಲಗ್ನದಿಂದ ಹತ್ತನೇ ಮನೆಯ ದಶಮಸ್ಥಾನ ಅಂತ ಹೇಳ್ತೀವಿ ಅದನ್ನ ಕರ್ಮಸ್ಥಾನಾಧಿಪತಿ ಅಂತ ಕೂಡ ಹೇಳ್ತೀವಿ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಪ್ಲಸ್ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಹ ಸೂರ್ಯ ಎರಡೂ ತುಂಬ ಚೆನ್ನಾಗಿದೆ ಪರಿವರ್ತನಾ ಯೋಗದಲ್ಲಿದ್ದಾರೆ ಬುಧ ಮತ್ತು ಸೂರ್ಯ ಪರಿವರ್ತನಾ ಯೋಗದಲ್ಲಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತಮ್ಮ ಅದರಲ್ಲಿ ನೋ ಡೌಟ್ ಆದರೆ ಚಂದ್ರ ಸೂರ್ಯಯುಕ್ತನಾಗಿದ್ದಾನೆ ತುಂಬ ಹತ್ತಿರದ ಡಿಗ್ರೀಲಿದ್ದಾನೆ ಅದೊಂದು ನೋಡ್ಕೊಳ್ಬೇಕಾಗತ್ತೆ ಎರಡನೇದು ಪರಿವರ್ತನಾ ಆಯೋಗದಲ್ಲಿರ್ತಕ್ಕಂಥ ಬುಧನ ಒಂದು ಡಿಗ್ರೀಸನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ವರ್ಷದಲ್ಲಿ ಸಿಗುತ್ತೆ ಅಥವಾ ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳಿದೆಯಾ ಆ ಅಡೆತಡೆಗಳನ್ನು ಸಣ್ಣ ಸಣ್ಣ ಅಡೆತಡೆಗಳು ದೊಡ್ಡ ಪ್ರಮಾಣವಾಗಿ ಉದ್ಯೋಗನೇ ಕೈ ಹೋದಾಗ ನಮ್ಮ ಆಗಿಬಿಡುತ್ತೆ ಹಾಗಾಗಿ ಸರ್ಕಾರಿ ಉದ್ಯೋಗ ಸಿಗಲೇಬೇಕು ಅನ್ನೋದಾದರೆ ಈ ಡಿಗ್ರಿ ವೈಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ದಶಾಭುಕ್ತಿಯನ್ನು ನೋಡಬೇಕು ಎಲ್ಲ ನೋಡಲಿಕ್ಕೆ ನಂಗೆ ಇಲ್ಲಿ ಸಮಯ ಕಡಿಮೆ ಇರುತ್ತಮ್ಮ ಯಾಕಂದರೆ ನಿಮ್ಮ ಥರ ಸುಮಾರು ಜನ ಕಾಲರ್ಸ್ ಇರ್ತಾರೆ ಇನ್ನೊ ಟಾಪಿಕ್ ಮಾತಾಡೋದಿರುತ್ತೆ ಹಾಗಾಗಿ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ನ ಮಾಡಿಸಿ ಬುಧನ ಡಿಗ್ರೀಸ್ ತಿಳ್ಕೊಂಡು ಯಾಕಂದರೆ ಬುಧಾದಿತ್ಯ ಯೋಗ ಇಲ್ಲ ಇವ್ರಿಗೆ ಪರಿವರ್ತನಾ ಯೋಗ ಇದೆ ಬುಧನ ಡಿಗ್ರೀಸ್ ಅನ್ನ ತಿಳ್ಕೊಂಡು ಸೂರ್ಯನ ಡಿಗ್ರೀಸ್ ಅನ್ನ ತಿಳ್ಕೊಂಡಾಗ ಎರಡು ಗ್ರಹಕ್ಕೆ ಆಧಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಅವರಿಗೆ ಇದು ಯೋಗ ಸಿಗುತ್ತೆ ಸರ್ಕಾರದ ಉದ್ಯೋಗ ಯೋಗ ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಆ ಸಮಯದಲ್ಲೇ ಪ್ರಯತ್ನ ಬಲವಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತಮ್ಮ ಶುಭ ಮಸ್ತು ಧನ್ಯವಾದಗಳು ಕರೆ ಮಾಡಿದಕ್ಕೆ ಕಮಲಾಂತ ಬೆಂಗಳೂರಿಂದ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಾಗಿತ್ತು

ಗುರೂಜಿ ನನ್ ಮಗಂದು ಕೆಲ್ಸ ಮತ್ತೆ ಯಾವಾಗ ಮದ್ವೆ ಆಗುತ್ತೆ ಅಂತ ತಿಳ್ಕೊಬೇಕಾಯ್ತು ಈ ಎರಡು ವಿಚಾರದ್ದು ಅನಾಲಿಸ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಆಗುತ್ತೆ ಯಾವ್ದಾದ್ರು ಒಂದು ವಿಚಾರ ಸೆಲೆಕ್ಟ್ ಮಾಡ್ಕೊಳ್ಳಿಮ್ಮ ಕೇಳಿಸ್ತಾ ಇದೆಯಾ ಇಲ್ಲ ಇರ್ಲಿ ಈಗ ಕೆಲಸ ಮತ್ತೆ ಮದುವೆ ವಿಚಾರವನ್ನ ಕೇಳ್ತಿದ್ದೀರಾ ಲಗ್ನಾಧಿಪತಿ ಆಗಿರತಕ್ಕಂತ ಬುಧ ಬಂದು ಆರನೇ ಮನೆಯಲ್ಲಿದ್ದಾನೆ ಲಗ್ನಾಧಿಪತಿ ಬಲ ಇಲ್ಲ ದಶಮಾಧಿಪತಿ ಲಗ್ನಾಧಿಪತಿ ಎರಡೂ ಬುಧನೇ ಯಾಕಂದ್ರೆ ಕನ್ಯಾ ಲಗ್ನದಲ್ಲಿ ಹುಟ್ಟದವ್ರಿಗೆ ದಶಮ ಮತ್ತು ಲಗ್ನಾಧಿಪತಿ ಎರಡೂ ಬುದಾನೆ ಅವನು ಆರನೇ ಮನೇಲಿ ರೋಗಸ್ಥಾನ ಇದ್ದಾನೆ ಹಾಗಾಗಿ ಈ ಕೆಲಸದಲ್ಲಿ ಒಂಥರ ನಿರಂತರ ಇರೋದಿಲ್ಲ ಒಂದು ಸ್ಯಾಲ್ರಿ ಸ್ಯಾಟಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಈ ಥರದ ಸಮಸ್ಯೆಗಳಿರುತ್ತೆ ಬಟ್ ಅತಿ ಶೀಘ್ರವಾಗಿ ನಿಮಗೆ ಒಂದು ಸ್ಥಾನ ಪಲ್ಲಟ ಯೋಗ ಇದೆ ಒಳ್ಳೆ ಅದ್ಭುತವಾದ ಕೆಲಸ ಸಿಗುತ್ತೆ ಅಥವಾ ಇರೋ ಕೆಲಸದಲ್ಲೇ ಪ್ರಮೋಷನ್ಗಳು ಸಿಕ್ಕಿ ಒಂದು ಲೈಫಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿವಾಹದ ವಿಚಾರದಲ್ಲಿ ಯೋಚನೆಯೇ ಇಲ್ಲ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ ಆಮೇಲೆ ಏಳನೇ ಮನೆ ಅಧಿಪತಿ ಗುರುನು ಲಗ್ನದಲ್ಲಿದ್ದಾನೆ ಅವನು ವೀಕ್ಷಣನು ಶುಕ್ರನ ಮೇಲಿದೆ ಇನ್ನು ಕುಟುಂಬ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಶುಕ್ರ ಶುಕ್ರ ಏನಪ್ಪ ಅಂತಂದರೆ ಅವನು ಉಚ್ಚ ಸ್ಥಾನದಲ್ಲಿದ್ದಾನಂದ್ರೇನು ಶುಭ ಫಲ ಹಾಗಾಗಿ ಒಳ್ಳೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂದರೆ ಶುಕ್ರ ಉಚ್ಚ ಸ್ಥಾನ ಅವನು ಲಗ್ನದಿಂದ ಏಳನೇ ಮನೇಲಿ ಬೇರೆ ಇದಾನೆ ಅವನೇ ಕಳತ್ರ ಸ್ಥಾನಾಧಿಪತಿ ಕಳತ್ರ ಕಾರಕ ಎರಡೂ ಅಲ್ವಾ ಹಾಗಾಗಿ ಆ ಥರದ ಅಟ್ರ್ಯಾಕ್ಷನ್ ಬರ್ಬೋದು ಬಟ್ ಅದು ನಿಮಗೆ ಉಳಿಯಲ್ಲ ಲವ್ ಮ್ಯಾರೇಜ್ ಉಳಿಯಲ್ಲ ಹಾಗಾಗಿ ಒಳ್ಳೆ ಅದ್ಭುತವಾದಂಥ ವಂಶ ಪಾರಂಪರ್ಯ ಚೆನ್ನಾಗಿ ಸಂಪ್ರದಾಯಸ್ಥರ ಕುಟುಂಬದ ಹೆಣ್ಣನ್ನು ನೋಡಿ ಮದುವೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಮಗ ಶುಭ ಮಸ್ತು ಧನ್ಯವಾದಗಳು ಕರೆ ಮಾಡಿದಕ್ಕೆ ಧಾರವಾಡದಿಂದ ಭವ್ಯ ಅನ್ನೋರು ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ನಿಮ್ಮದು ಹುಟ್ಟಿದ ದಿನಾಂಕ ಮತ್ತೆ ಸಮಯ ಮತ್ತೆ ಸ್ಥಳ ತಿಳಿಸ್ಕೊಡಿ 26 89 26 89 ಮತ್ತೆ ಸಮಯ ಸಮಯ ಎಂಟು ಒಂದು ಮಾರ್ನಿಂಗ್ ಮಾರ್ನಿಂಗ್ ಎಂಟೂವರೆ ಮತ್ತೆ ಹುಟ್ಟಿದ ಸ್ಥಳ ಕಾರವಾರ ಗುರುಜಿ ಇದಾರೆ ಮಾತನಾಡಿ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಹೇಳಿಮ್ಮ ಗುರುಜಿ ನಂದು ವಿವಾಹ ಮತ್ತು ಒಂದ್ ಗೋರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಗುರುಜಿ ತುಂಬಾ ತೊಂದರೆ ಗುರುಜಿ ಲಗ್ನದಿಂದ ವ್ಯಯಸ್ಥಾನದಲ್ಲಿ ರವಿ ಇರ್ತಕ್ಕಂಥದ್ದು ಸೂರ್ಯ ಇರ್ತಕ್ಕಂಥದ್ದು ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ ಹನ್ನೆರಡನೇ ಮನೆಯನ್ನು ಅದ್ರ ಜೊತೆ ಅಯ್ಯನ ಶಯನ ಭೋಗ ಸ್ಥಾನವಾದರೂ ಅದಕ್ಕೆ ಗೌರ್ಮೆಂಟ್ಗೆ ರಿಲೇಟೆಡ್ ಯಾವುದೂ ಇರೋದಿಲ್ಲ ಹಾಗಾಗಿ ಒಂದಂತೂ ಫಿಕ್ಸ್ ಆಗಿಬಿಡಿಮ್ಮ ಗೌರ್ಮೆಂಟ್ ಜಾಬ್ ಅನ್ನೋಂಥದ್ದು ನಿಮಗೆ ಬಹಳ ಕಷ್ಟ ಪ್ರಯತ್ನ ಬಲವಾಗಿರಬೇಕು ಹೋಗಲಿ ಸಬ್ ಗೌರ್ಮೆಂಟ್ ಆದರೂ ಸಿಗುತ್ತಾ ಅಂತ ನೋಡಿದ್ರೆ ಅದೂ ಇಲ್ಲ ಕುಜಾ ನೀಚನ ಆಗ್ಬಿಟ್ಟಿದ್ದಾನೆ ಒಂದು ಕಡೆ ಕುಜಾ ನೀಚ ಇನ್ನೊಂದು ಕಡೆ ಹನ್ನೆರಡನೇ ಮನೆ ಸೂರ್ಯ ನಿಮ್ಮ ಪ್ರಯತ್ನ ಫಲಕಾರಿಯಾಗೋದಿಲ್ಲಮ್ಮ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಪರಿಹಾರ ಮಾಡಿಕೊಂಡ್ರು ಸಿದ್ಧಿ ಆಗೋದಿಲ್ಲ ಒಂದು ಅಷ್ಟ್ರಾಲಜರಾಗಿ ಏನಾದರೂ ಪರಿಹಾರ ಹೇಳ್ಬೋದು ನಾನು ಬಟ್ ಪರಿಹಾರ ಹೇಳ್ಕೊಂಡಿದ್ರೆ ನಿಮ್ಮ ಲೈಫ್ ಪೂರ ಗೌರ್ಮೆಂಟ್ ಜಾಬಲ್ಲಿ ಹುಡ್ಕೋದಕ್ಕೆ ಆಗಿಬಿಡುತ್ತೆ ಇನ್ನು ಯಾವಾಗ ನೀವು ಬೇರೆ ಕೆಲಸ ಮಾಡೋದು ಯಾವಾಗ ನಿಮ್ಮ ಲೈಫಲ್ಲಿ ನೀವು ಎಂಜಾಯ್ ಮಾಡೋವಂಥದ್ದು ನಿಮ್ಮ ಲೈಫನ್ನು ಸೆಟಲ್ ಮಾಡ್ಕೊಳ್ಳೋದು ಹಾಗಾಗಿ ಗೌರ್ಮೆಂಟ್ ಉದ್ಯೋಗ ಸಂಬಂಧಪಟ್ಟಂಥ ಆಸೆಯನ್ನು ಬಿಟ್ಟು ಹೊರಗಡೆ ಬನ್ನಿ ಪ್ರೈವೇಟ್ ಉದ್ಯೋಗಗಳು ತುಂಬ ಇದೆ ಅವಕಾಶ ತುಂಬ ಇರುತ್ತೆ ಪ್ರಯತ್ನಗಳ ಪಡಿ ಬಲವಾಗಿ ಖಂಡಿತ ಸಕ್ಸಸ್ ಆಗುತ್ತೆ ಮದುವೆ ವಿಚಾರದಲ್ಲಂತೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ ಅವನಿರ್ತಕ್ಕಂಥ ಜಾಗ ಬಂದು ರೋಗಸ್ಥಾನದಲ್ಲಿ ಅದೊಂದು ನೆಗೆಟಿವ್ ಇದೆ ಎರಡನೇದು ಅಷ್ಟಮದಲ್ಲಿ ರಾಹು ಇದ್ದಾನೆ ಮೂರನೇದು ವ್ಯಯದಲ್ಲಿ ಶುಕ್ರ ಇದ್ದಾನೆ ವಿವಾಹಕ್ಕೆ ಅಮ್ಮ ನಿಮ್ಮ ಉದ್ಯೋಗ ಇಂಪಾರ್ಟೆಂಟ್ ಅಲ್ಲ ಮದುವೆ ತುಂಬ ಇಂಪಾರ್ಟೆಂಟ್ ಇದೆ ವಿವಾಹ ಸಂಬಂಧಪಟ್ಟಂಥ ದೋಷಗಳು ತುಂಬ ಇದೆ ನಿಮಗೆ ಕೆಲವೊಂದೆಲ್ಲ ನಾನು ನೇರವಾಗಿ ಹೇಳಲಿಕ್ಕಾಗಲ್ಲ ನೀವು ಈ ಕೂಡಲೇ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ ಅನ್ನು ಮಾಡಿಸಿ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳಿಗೆ ಬೇಕಾಗಿರೋಂಥ ಪರಿಹಾರವನ್ನು ಮಾಡಿಕೊಳ್ಳಿ ಉದ್ಯೋಗಕ್ಕೆ ಯಾವ ಪರಿಹಾರ ಬೇಡ ಗೌರ್ಮೆಂಟ್ ಉದ್ಯೋಗ ಸಿಗಲ್ಲ ಪ್ರೈವೇಟ್ ಉದ್ಯೋಗ ಪ್ರಯತ್ನ ಪಡಿ ಇಮಿಡಿಯೇಟಾಗಿ ಸಿಗುತ್ತೆ ಒಳ್ಳೆಯದಾಗುತ್ತೆ ವಿವಾಹ ವಿಚಾರವು ಮಾತ್ರ ನೆಗ್ಲೆಜೆನ್ಸಿ ಮಾಡಬೇಡಿ ಇದು ನಿಮ್ಮ ಲೈಫ್ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕಂದ್ರೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿಮ್ಮ ಶುಭ ಮಸ್ತು ವಿವಾಹ ವಿಳಂಬ ದೋಷದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಏನೆಲ್ಲ ಇರಬಹುದು ಅದ್ರ ಬಗ್ಗೆ ತಿಳಿಸ್ಕೊಡಿ ಇನ್ನು ದೋಷಗಳನ್ನ ನಾವು ಬಹಳಷ್ಟು ರೆಕ್ಟಿಫೈ ಮಾಡಬೇಕು ಯಾಕೆಂದ್ರೆ ಕೆಲವೊಂದಿಷ್ಟು ದೋಷಗಳು ಕಾಣಿಸೋದಿಲ್ಲ ನೆರಳು ರೀತಿಯಾಗಿರುತ್ತೆ ಅಂತ ದೋಷಗಳನ್ನು ಕೂಡ ರೆಕ್ಟಿಫೈ ಮಾಡಬೇಕು ನಿಮ್ಗೊಂದು ವಿಷಯ ಗೊತ್ತಾ ಜ್ಯೋತಿಷ್ಯರೇ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡ್ತೀನಿ ಯಾಕೆಂದರೆ ಒಮ್ಮೊಮ್ಮೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ಏನೋ ಟೆನ್ಷನ್ ಆಗ್ಬೋದು ಅಥವಾ ನಮ್ಮಲ್ಲಿ ಏನೋ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇರ್ಬೋದು ಕಣ್ಣು ಮಂಜಾಗಿರ್ಬೋದು ಈ ಥರದ್ದು ಏನೋ ಒಂದು ಒಟ್ಟು ಒಂದು ದೋಷ ಕಾಣೋದಿಲ್ಲ ಅಂತ ದೋಷ ಕಾಣದೇ ಇದ್ದರೆ ಅದು ಅವರು ಕೇಳ್ಕೊಂಬಂದಿರ್ತಕ್ಕಂಥ ಪ್ರಶ್ನೆಗೆ ಆಧಾರಿತವಾಗೇ ಇರುತ್ತೆ ಆ ಥರದ್ದು ದೋಷ ಕೆಲವೊಂದೊಮ್ಮೆ ಕಾಣೋದಿಲ್ಲ ಸರಿ ಆ ಥರದ್ದು ದೋಷಗಳು ಕಾಣಲಿಲ್ಲ ಅಂತಂದರೆ ಅದಕ್ಕೆ ಮತ್ತೆ ಪರಿಹಾರ ಹೇಗೆ ಜ್ಯೋತಿಷರ ಹತ್ರ ಹೋಗೋದೆ ದೋಷನ ರೆಕ್ಟಿಫೈ ಮಾಡಿ ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರನೇ ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎರಡೆರಡು ಸಲ ಚೆಕ್ ಮಾಡಬೇಕು ಅಂತ ಹೇಳೋದು ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡಬೇಕು ವಿವಾಹ ಸಂಬಂಧಪಟ್ಟ ವಿಚಾರದಲ್ಲಿ ಎರಡು ಸಲ ಚೆಕ್ ಮಾಡಬೇಕು ನಾನು ಯಾವತ್ತೂ ಕೂಡ ಮದುವೆ ವಿಚಾರದಲ್ಲಿ ಮಾತ್ರ ನೆಗ್ಲೆಜೆನ್ಸಿ ಮಾಡೋದಿಲ್ಲ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳ್ತೀನಿ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ನೇರವಾಗಿ ಹೇಳ್ಬಿಡ್ತೀನಿ ಯಾವುದೇ ಇಲ್ಲ ಯಾಕೆ ಅಂತಂದರೆ ನನ್ನಿಂದ ನನ್ನ ಅಸ್ಟ್ರಾಲಜಿ ಪ್ರೊಡಿಕ್ಷನಿಂದ ಯಾವ ಹೆಣ್ಣು ಮಗಳಿಗೂ ನೋವನ್ನು ಉಂಟು ಮಾಡಬಾರ್ದು ನಾಳೆ ಅವಳ ಜೀವನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ಕಾರಣ ನಾನು ಆಗಬಾರ್ದು ಅದಲ್ಲದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಜ್ಯೋತಿಷ್ಯದ ಮೇಲೆ ಇರತಕ್ಕಂಥ ನಂಬಿಕೆ ಹೋಗುತ್ತೆ ಆ ಒಂದು ನಂಬಿಕೆನ ಹೋಗಿಸೋದಕ್ಕೆ ನಾನು ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಸಲ ನೋಡಿ ಜಾತಕದಲ್ಲಿ ಮದುವೆ ವಿಚಾರ ನಿರ್ಧಾರ ಮಾಡೋಕ್ಕೆ ಬೇಡ ಪ್ರಿಯ ಪ್ರೇಕ್ಷಕ ಬಂಧುಗಳೇ ನಾನು ಜ್ಯೋತಿಷ್ಯರು ಹಲವಾರು ಜನಕ್ಕೆ ಹೇಳ್ತಾಯಿರ್ತೀನಿ ಮದುವೆ ಅಂದರೆ ಸಣ್ಣ ವಿಚಾರ ಅಲ್ಲ ಏನೋ ಒಂದು ಮೂರು ದಿನ ಗ್ರ್ಯಾಂಡಾಗಿ ಮಾಡೋದು ಅಥವಾ ಎರಡು ದಿನ ಗ್ರ್ಯಾಂಡಾಗಿ ಮಾಡೋದು ರಿಸೆಪ್ಷನ್ಗೆ ಹೂವು ಡೆಕೋರೇಷನು ಮಂಟಪ ಅದು ಇಂಥ ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿಬಿಟ್ಟು ಏನೋ ನಿಮ್ಮ ಸ್ಟೇಟಸನ್ನು ತೋರಿಸ್ಬಿಟ್ಟು ಬಂದವರಿಗೆಲ್ಲ ಒಂದು ಸಾವಿರ ಜನಕ್ಕೂ ಹತ್ತು ಸಾವಿರ ಜನಕ್ಕೂ ಊಟ ಹಾಕ್ಬಿಡೋದಲ್ಲ ಮದುವೆ ಅಂದರೆ ಇಷ್ಟೇ ಅಲ್ಲ ಮದುವೆ ಅಂದರೆ ಜೀವನ ಮದುವೆ ಅಂದರೆ ಸಂತೋಷ ಮದುವೆ ಅಂತಂದರೆ ಕನಸು ಮದುವೆ ಅಂತಂದರೆ ಅದಕ್ಕಿಲ್ಲ ಅದಕ್ಕಿಂತ ಉತ್ ಉತ್ತಮವಾದಂಥ ಖುಷಿ ಒಂದು ಹೆಣ್ಣು ಮಗಳಿಗಾಗಲಿ ಒಂದು ಗಂಡು ಮಗಳಿಗಾಗಿ ಇರೋದಿಲ್ಲ ಹೆಣ್ಣು ಗಂಡು ತುಂಬ ಖುಷಿ ಪಡುವಂಥ ಸಂದರ್ಭ ಯಾವುದು ಗೊತ್ತಾ ಒಂದು ಮದುವೆ ತಾಳಿ ಕಟ್ಟೋ ಸಮಯದಲ್ಲಿ ಇನ್ನೊಂದು ಮೊದಲನೇ ಮಗು ಆದಂಥ ಸಮಯದಲ್ಲಿ ಈ ಎರಡು ಖುಷಿ ಇದೆಯಲ್ಲ ಇದು ಪ್ರತಿಯೊಬ್ಬರಿಗೂ ಇರಬೇಕು ಇವತ್ತಿನ ಜೀವನದ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಟ್ಟಿದೆ ಆದರೂ ಸಹ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ವೀಕ್ಷಕರೇ ಮಕ್ಕಳು ಎಷ್ಟು ಫ್ಯಾಷನ್ ಆಗಾದರೂ ಇರಲಿ ಮಕ್ಕಳು ನಿಮ್ಮ ಮಾತು ಏನೇ ಕೇಳದೆ ಇರಲಿ ಮದುವೆ ವಿಚಾರದಲ್ಲಿ ಮಾತ್ರ ನೆಗ್ಲಿಜೆನ್ಸಿ ಬೇಡ ವಿವಾಹ ಅನ್ನೋದು ಜ್ಯೋತಿಷ್ಯರು ಕೇವಲ ಜಾತಕ ನೋಡಿ ನಿಮ್ಮಿಂದ ನಕ್ಷತ್ರ ಇಂಥ ರಾಶಿ ಗೋಚಾರದಲ್ಲಿ ಶನಿಯಲ್ಲಿದ್ದಾನೆ ಲಗ್ನ ಇಲ್ಲಿದೆ ಏಳನೇ ಮನೆ ಆಗಿದೆ ಇಷ್ಟು ಮಾತ್ರ ಹೇಳೋರಲ್ಲ ಜ್ಯೋತಿಷ್ಯ ಜ್ಯೋತಿಷ್ಯರು ಅಂತಂದರೆ ಅವರು ಕೌನ್ಸಲರ್ಸ್ ಕೌನ್ಸಲಿಂಗ್ ಮಾಡಬೇಕು ಹೆಣ್ಣಿಗಾಗಲಿ ಗಂಡಿಗಾಗಲಿ ಅವ್ರನ್ನ ಮೋಟಿವೇಶನ್ ಮಾಡಿ ಅವರಲ್ಲಿ ಎನರ್ಜಿ ತುಂಬಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳಬೇಕು ವಿಚಾರ ಹೀಗೀಗೆ ಇದೇ ಥರ ಜೀವನ ಅಂದರೆ ಇದು ಮದುವೆ ಅಂದರೆ ಇದು ಸಂತಾನ ಅಂದರೆ ಇದು ದಾಂಪತ್ಯ ಅಂದರೆ ಇದು ಜೀವನದಲ್ಲಿ ದಾಂಪತ್ಯ ಹೇಗಿರಬೇಕು ಅಂತ ತಿಳಿಸ್ಬೇಕು ಇವೆಲ್ಲವನ್ನು ತಿಳಿಸ್ಬೇಕಂದ್ರೆ ತಂದೆ ತಾಯಿರ್ತೀಯ ಅಯ್ಯೋ ಹೋಗಮ್ಮ ನೀನು ಯಾವಾಗ ಹೇಳ್ತಾ ಇರ್ತೀಯ ತಲೆ ತಿಂತಾಯಿರ್ತೀಯ ಹೋಗಪ್ಪ ನಿಂಗೆ ಬೇರೆ ಕೆಲಸನೇ ಇಲ್ಲ ಈ ಥರ ಅಂದುಬಿಡ್ತಾರೆ ಅದಕ್ಕೆ ತರ್ಡ್ ಪರ್ಸನ್ಸ್ ತುಂಬ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಆಗಲ್ಲ ತರ್ಡ್ ಪರ್ಸನ್ಸ್ ತುಂಬ ಇಂಪಾರ್ಟೆಂಟ್ ಆ ಥರ ಜ್ಯೋತಿಷ್ಯರು ನಿಮಗೆ ತರ್ಡ್ ಪರ್ಸನ್ಸ್ ಆಗ್ತಾರೆ ಅವರು ನಿಮಗೆ ನಿಮ್ಮ ಮಕ್ಕಳಿಗೆ ಯಾರಾದರೂ ಮಕ್ಕಳು ಒಂದು ಐದು ನಿಮಿಷ ಬಿಟ್ಬಿಟ್ಟು ಹೋಗಿ ಅವ್ರಿಗೆ ಬಿಟ್ಬಿಟ್ಟು ಹೊರಗಡೆ ಹೋಗಿ ಮಾತಾಡಲಿ ಹುಡುಗನ ಜೊತೆ ಹುಡುಗಿ ಜೊತೆ ಮಾತಾಡಲಿ ಹೇಳಿ ಒಂದು ಹತ್ತು ನಮ್ಮ ನಮ್ಮ ಇಂಡಿಯಾಲಲ್ಲಿ ಈಸಿಯಾಗಿ ಸಿಗೋದು ಫ್ರೀಯಾಗಿ ಸಿಗೋದು ಯಾವುದು ಹೇಳಿ ನೋಡೋಣ ವೀಕ್ಷಕರೇ ಅಡ್ವೈಸ್ ಅಡ್ವೈಸ್ ಒಂದೇ ಫ್ರೀಯಾಗಿ ಸಿಗೋದು ಅದಕ್ಕೇನು ದುಡ್ಡು ಕೊಡೋಂಗೂ ಇಲ್ಲ ಕೇಳೋಕ್ಕೂ ದುಡ್ಡು ಕೊಡೋಂಗಿಲ್ಲ ತೊಗೊಳಕ್ಕೂ ದುಡ್ಡು ಕೊಡೋಂಗಿಲ್ಲ ಆ ಥರ ನಮ್ಮ ಅಡ್ವೈಸ್ ಅನ್ನುವಂಥದ್ದು ಅಂಥ ಅಡ್ವೈಸನ್ನು ಥರ್ಡ್ ಪರ್ಸನ್ಸ್ ಅಂತ ಹೇಳಿದ್ರೆ ಹೌದು ಎಲ್ಲೋ ಒಂದು ಕಡೆ ಸ್ಪಾರ್ಕ್ ಆಗುತ್ತೆ ಹೌದಲ್ವ ನನ್ನ ಮದುವೆ ಜೀವನ ಚೆನ್ನಾಗಿರಬೇಕಲ್ವಾ ಪ್ರಪಂಚ ನೋಡ್ತಾ ಇದ್ದೀವಿ ಎಷ್ಟು ಜನ ಹಿಂಗೆ ಕಷ್ಟಪಡ್ತಾ ಇದ್ದಾರೆ ನಾನು ಥರ ಕಷ್ಟಪಡ್ಬೇಕಾ ಬೇಡ ಅನ್ನೋವಂಥದ್ದು ಅವ್ರ ಮನ್ಸಿಗೆ ಬರುತ್ತೆ ಹಾಗಾಗಿ ಮಕ್ಕಳು ಎಷ್ಟೇ ಫ್ಯಾಷನ್ ಇರಲಿ ಎಷ್ಟೇ ಮಾಡ್ರನ್ ಇರಲಿ ಏನೇ ನಿಮ್ಮ ಮಾತು ಹೇಳಿದ ಕೇಳದೆ ಇರಲಿ ಅವರ ಜಾತಕವನ್ನು ಪೋಷಕರು ನೀವು ನೆಗ್ಲಿಜೆನ್ಸಿ ಮಾಡಿದೆ ಜ್ಯೋತಿಷ್ಯರತ್ರ ತೋರಿಸಿ ಇನ್ನು ವಿವಾಹ ವಿಳಂಬಕ್ಕೆ ಪರಿಹಾರಗಳು ಅಂತಂದಾಗ ಎಲ್ಲ ಜನ್ರಲೈಸ್ ಆಗಿ ಹೇಳಲಿಕ್ಕಾಗೋದಿಲ್ಲ ಜನ್ರಲೈಸ್ ಆಗಿ ಏನು ಹೇಳ್ಬೋದು ಕಾತ್ಯಾಯಿನಿ ಮಂತ್ರನ ಜಪ ಮಾಡಿ ಕಾತ್ಯಾಯಿನಿ ಪಾರ್ವತಿ ಪೂಜೆ ಮಾಡಿ ಆಮೇಲೆ ಇದು ನಿಂಬೆಹಣ್ಣಿನ ದೀಪ ಹಚ್ಚಿ ದಂಪತಿಗಳಿಗೆ ಪಾದಪೂಜೆ ಮಾಡಿ ಈ ಥರದ್ದು ಏನೋ ಸರಳ ಸರಳ ಪರಿಹಾರಗಳು ಹೇಳ್ಬೋದು ಬಟ್ ಆ ಪರಿಹಾರಗಳು ಎಷ್ಟರ ಮಟ್ಟಿಗೆ ಸಾಧನೆ ಮಾಡುತ್ತೆ ಎಷ್ಟು ಮಟ್ಟಿಗೆ ನಿಮಗೆ ಫಲಕಾರಿಯಾಗಿರುತ್ತೆ ಅದನ್ನು ನೀವು ಯೋಚನೆ ಮಾಡಬೇಕಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರ ಜಾತಕವು ಪ್ರತ್ಯೇಕ ನನ್ನ ಜಾತಕ ಇದ್ದಂಗೆ ಇನ್ನೊಬ್ಬರ ಜಾತಕ ಇರಲ್ಲ ಒಬ್ರದೇ ಥರ ಜಾತಕ ಇನ್ನೊಬ್ರದ್ದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು ಅವ್ರಿಬ್ಬರ ಜಾತಕ ಒಂದೇ ಥರ ಇರಲ್ಲ ಗ್ರಹಗಳೆಲ್ಲ ಅಲ್ಲಿದ್ದರೂ ಒಂದು ಡಿಗ್ರಿ ಆದರೂ ವ್ಯತ್ಯಾಸ ಆಗಿರುತ್ತೆ ಹಾಗೆ ಒಂದು ಜಾತಕದವರು ಮತ್ತೆ ಹುಟ್ಟಬೇಕಂದ್ರೆ ಯುಗ ಕಲಿಬೇಕು ಕೃತಯುಗದಲ್ಲಿ ಹುಟ್ಟಿದವರು ಮತ್ತು ತ್ರೇತಾಯುಗದಲ್ಲೋ ಅದು ವ್ಯಾಪಾರದ ಯೋಗದಲ್ಲೋ ಹುಟ್ಟುತ್ತಾರೆ ಹಾಗೆ ಯುಗಗಳೇ ಚೇಂಜ್ ಆಗಬೇಕು ಅಷ್ಟು ವರ್ಷಗಳು ಚೇಂಜ್ ಆದರೆ ಮಾತ್ರ ಅದೇ ಡಿಗ್ರೀಸು ಅದೇ ಗ್ರಹ ಸ್ಥಿತಿ ಆವಾಗಲೂ ಕನ್ಫ್ಯೂಷನ್ ಇರುತ್ತೆ ಎಷ್ಟೋ ಸಾವಿರ ವರ್ಷಗಳಾದಮೇಲೆ ಆ ಥರ ಹುಡ್ತಾರಂತೆ ಹಾಗಾಗಿ ಜನ್ರಲೈಸ್ ಪರಿಹಾರ ವಮೇಶರ ಆಶಯ ಶುಭದಾಯಕವಾಗಿರುತ್ತೆ ನಾನು ನಿತ್ಯ ಭವಿಷ್ಯ ಹೇಳ್ತೀನಿ ಪ್ರತಿನಿತ್ಯ ನಂದು ಯೂಟ್ಯೂಬಲ್ಲಿ ನಿತ್ಯ ಭವಿಷ್ಯ ಹೋಗ್ತಾ ಇರುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಅಂದರೆ ಅವತ್ತಿನ ಸಮಯಕ್ಕೆ ಕೆಲವು ನಿರ್ಧಾರ ತೊಗೊಳ್ಳೋದಾ ಬೇಡವಾ ಅನ್ನೋದನ್ನು ನಾನು ತಿಳಿಸ್ತಾ ಇರ್ತೀನಿ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಅಂತಂದರೆ ಡಿವೈಡೆಡ್ ಬೈ ಟ್ವೆಲ್ ಹಾಕಿದ್ರೆ ಹನ್ನೆರಡು ರಾಶಿಗೆ ಹತ್ರ ಹತ್ರ ಒಂದೊಂದು ರಾಶಿಗೂ ಹನ್ನೆರಡು ಕೋಟಿ ಜನ ಮೇಜರ್ ಆಶಿಯವ್ರಿಗೆ ಇವತ್ತು ವಾಹನ ಸೌಖ್ಯ ಹನ್ನೆರಡು ಕೋಟಿ ಜನ ವಾಹನ ತೊಗೊಂಡ್ಬಿಡ್ತಾರೆ ಖಂಡಿತ ಅಥವಾ ಸಾಧ್ಯ ಇಲ್ಲ ಹಾಗಾಗಿ ಬೇಸಿಕ್ ಅಸ್ಟ್ರಾಲಜಿನ ದೂರ ಇಡಿ ಹೈರ್ ಅಸ್ಟ್ರಾಲಜಿ ಪ್ರಡಿಕ್ಷನನ್ನು ಮಾಡಿ ಹೈಯರ್ ಎಸ್ಟ್ರಾಲಜಿ ಪ್ರೊಡಿಕ್ಷನಲ್ಲಿ ಎಲ್ಲವನ್ನು ತಿಳ್ಕೊಳ್ಬೋದು ನೀವು ತಿಳ್ಕೊಂಡು ಅದರಂತೆ ನಿಮ್ಮ ಜೀವನವನ್ನು ಸಾಕಿಸಿ ವಿವಾಹ ವಿಳಂಬತೆ ದೋಷ ನಿವೃತ್ತಿ ಆಗುತ್ತೆ ಶೀಘ್ರವೇ ವಿವಾಹ ಪ್ರಾಪ್ತಿ ಇರತು ಅಂತ ಆಶೀರ್ವಾದ ಭಗವಂತನಿಂದ ಗುರುಗಳಿಂದ ನಿಮ್ಗೆ ಸಿಗುತ್ತೆ ಅದರಿಂದ ನಿಮ್ಮ ಜೀವನ ಖುಷಿಯಾಗಿರುತ್ತೆ ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಒಳ್ಳೇದಾಗ್ಲಿಮ್ಮ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳಿಬಂತು